ಇದೀಗ ತಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಮಹತ್ವದ ವಿಚಾರವೊಂದು ಚರ್ಚೆ ಆಗಿದೆ. ತುಂಗಭದ್ರಾ 19ನೇ ಕ್ರಸ್ಟ್ ಗೇಟ್ ಕಟ್ಟಾದಾಗ, ಚೈನ್ ಕಟ್ಟಾದಾಗ ಇಂಜಿನಿಯರಿಂಗ್ಸ್ ತುಂಬಾ ತ್ವರಿತಗತಿಯಲ್ಲಿ ಅದನ್ನ ಸರಿಪಡಿಸಿದ್ದಾರೆ, ಅದನ್ನ ರಿಪೇರ್ ಮಾಡಿ ನೀರು ಪೋಲಾಗದನ್ನ ನಿಲ್ಲಿಸಿದ್ದಾರೆ. ಹೀಗಾಗಿ ಅಲ್ಲಿ ಕೆಲಸ ಮಾಡಿದಂತ ಅಥವಾ ಕಾರ್ಯನಿರ್ವಹಿಸಿದಂತಹ ಪ್ರತಿಯೊಬ್ಬ ಎಂಜಿನಿಯರ್ಗಳಿಗೆ ಸನ್ಮಾನ ಸಲ್ಲಿಸಿ ಗೌರವ ಕೊಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಉಪಮುಖ್ಯಮಂತ್ರಿಗಳು ಮಾಹಿತಿಯನ್ನು ಸಹ ಹಂಚಿಕೊಂಡಿದ್ದಾರೆ. ಪನಿ ಏನ್ ಹೇಳ್ತಾರೆ ನೋಡೋಣ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ತುಂಗಭದ್ರಾ ಜಲಾಶಯದ 19ನೇ ಗೇಟ್ 5ನೇ ದಿನದಲ್ಲಿ ದುರಸ್ತಿ ಮಾಡಿ ನೀರು ಉಳಿಸಿದಂತಹ ಎಂಜಿನಿಯರ್ಗಳು ಸಿಬ್ಬಂದಿ ಸೇರಿದಂತೆ ಒಟ್ಟು 108 ಮಂದಿಗೆ ಇದೇ 22ನೇ ತಾರೀಕಿನಂದು ಸನ್ಮಾನ ಆಯೋಜಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಅಂದೇ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಗುವುದು ಅಂತಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅನುಭವ ಮಂಟಪದಿಂದ ಅಂಜನಾದಿ ಬೆಟ್ಟದ ತನಕ ಬರುವಂತಹ ಎಲ್ಲಾ ಪ್ರವಾಸಿ ತಾಣಗಳು ಮತ್ತು ಸ್ಮಾರಕಗಳು ಅಭಿವೃದ್ಧಿಪಡಿಸೋದಿಕ್ಕೆ ಎಲ್ಲ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಜೊತೆಗೆ ರಾಜ್ಯದಲ್ಲಿ ಈ ಬಂಡವಾಳ ಆಕರ್ಷಣೆಗೆ ಒತ್ತು ಕೊಡಲಾಗುವುದು. ಆರೋಗ್ಯ, ಶಿಕ್ಷಣ ಜೊತೆಗೆ ವಸತಿ ಆಡಳಿತ, ವಿಕೇಂದ್ರೀಕರಣದ ಸೇರಿದಂತೆ ಸಾಕಷ್ಟು ಹತ್ತು ಹಲವು ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತ ಬಂದ ಮೇಲೆ ಇಟ್ಕೊಳ್ಳ ಅಂತ ಹೇಳಿದ್ರು. 22ನೇ ತಾರೀಕು ಸುಮಾರು 108 ಜನ ಏನೋ ಅಲ್ಲಿ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ ಕೆಳಗಡೆ ಎಲ್ಲ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡಿದಂಥವ್ರು, ಕೆಲಸ ಮಾಡಿದವರು ಎಲ್ಲ ಇದ್ದಾರೆ. ಅದು ಡೆಪ್ಟಿ ಕಮಿಷನರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಲಿಸ್ಟ್ ಕಳ್ತಾರೆ, ಅವ್ರಿಗೆಲ್ಲ ಸನ್ಮಾನ. ಇಂಜಿನಿಯರ್ಸ್ಗೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಆವತ್ತು ಗಂಗೆ ಪೂಜೆ ಕಾವಿ ಬಾಗಿನ ಬಿಡುವಂಥ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. ಅನುಭವ ಮಂಟಪದಿಂದ ಅಂಜಾದ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತೋ ಅದೆಲ್ಲ ಪ್ರಸ್ತಾವನೆಯನ್ನು ಇವತ್ತು ಎಚ್ ಕೆ ಪಾಟೀಲ್ರವರು ಸಂಪುಟದ ಮುಂದೆ ತಂದಿದ್ರು. ಎಲ್ಲರೂ ಕೂಡ 101% ಏನೇನು ಸ್ಮಾರಕಗಳು ಇವೆ ಅವನ್ನೆಲ್ಲ ಉಳಿಸ್ಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನ್ನೆಲ್ಲ ಕೂಡ ಒಪ್ಪಿಗೆಯನ್ನು ಸಂಪುಟ ಕೊಟ್ಟಿದೆ. ಸರ್ ಒಂದು ಕೇಳಿ ಸರ್, ಕೈ ಎಷ್ಟು ಮಾಡಿರಿ ಸರ್? ಅಲ್ಲ